ಕೃಷಿ ಲಾಭದಾಯಕವಲ್ಲ ಎಂಬ ಕೂಗು ಸರ್ವೇ ಸಾಮಾನ್ಯ. ನಗರಗಳಲ್ಲಿ ನೌಕರಿಯನ್ನೋ ಅಥವಾ ವ್ಯಾಪಾರ ಉದ್ಯೋಗಗಳನ್ನೋ ಮಾಡಿಕೊಂಡರೆ ಜೀವನ ಚೆಂದ ಎಂಬ ಅಭಿಪ್ರಾಯ ಜನಜನಿತ. ಹೀಗೆ ಹೇಳುವಾಗ ನಗರವಾಸಿಗಳ ದುಡಿತದ ಅವಧಿ, ತನ್ಮಯತೆ, ನೈಪುಣ್ಯತೆ, ಸಮಯದ ಸದ್ಬಳಕೆ, ಲೆಕ್ಕಾಚಾರದ ಹಣ ಹೂಡಿಕೆ, ಖರ್ಚು ಮುಂತಾದ ಅಂಶಗಳ ಕಡೆ ಗಮನಹರಿಸುವುದಿಲ್ಲ. ಕೃಷಿಯಲ್ಲಿ ದುಡಿಮೆಗಿಂತ ಇತರೆ ವಿಷಯಗಳಿಗೆ ಹೆಚ್ಚು ಸಮಯ ವ್ಯರ್ಥವಾಗುತ್ತದೆ. ಹೆಚ್ಚಿನ ರೈತರು ಒಂದೆರಡು ಪ್ರಮುಖ ಬೆಳೆಗಳ ಬೆನ್ನು ಹತ್ತಿ ಕಷ್ಟಕ್ಕೆ ಸಿಲುಕುವುದಿದೆ. ಬದಲಿಗೆ ಇತರೆ ಉದ್ಯೋಗಿಗಳಂತೆ ಲಭ್ಯ ಸಮಯದ ಸದ್ಬಳಕೆ ಮತ್ತು ಉಪ ಆದಾಯಕ್ಕೆ ಚಿಕ್ಕ ಪುಟ್ಟ ಕಸುಬುಗಳನ್ನು ಕೈಗೊಳ್ಳಬೇಕು. ಇದರಿಂದ ಆದಾಯದ ಸ್ಥಿರತೆಗೂ ಸಹಕಾರಿ. ಈ ನಿಟ್ಟಿನಲ್ಲಿ ಕೃಷಿಯೊಂದಿಗೆ ಹೊಂದಿಕೆಯಾಗುವ ಮತ್ತದಕ್ಕೆ ಪೂರಕವಾದ ಹೈನುಗಾರಿಕೆ, ಜೇನು, ಅಣಬೆ, ಮೊಲ ಸಾಕಣೆ ನಡೆಸಬಹುದು. ಈ ಕೃಷಿ ಚಲನಚಿತ್ರದಲ್ಲಿ ಮೊಲ ಸಾಕಣೆಯ ವಿಧಾನ, ಲಾಭ ನಷ್ಟ, ಸಾಧಕ ಬಾಧಕಗಳನ್ನು ವಿವರವಾಗಿ ಚಿತ್ರಿಸಿದ್ದೇವೆ. ಪ್ರತಿ ಊರಿನಲ್ಲೂ ಮೊಲ ಸಾಕಣೆ ಕೈಗೊಂಡು ಅಲ್ಪಕಾಲದಲ್ಲೇ ಕೈಬಿಟ್ಟ ಒಬ್ಬಿಲ್ಲೊಬ್ಬರು ಸಿಗುತ್ತಾರೆ. ಕೃಷಿ ವಿಜ್ಞಾನ ಕೇಂದ್ರಗಳು, ಸರ್ಕಾರಿ ಇಲಾಖೆಗಳು, ತರಬೇತಿ ಸಂಸ್ಥೆಗಳು ತಮ್ಮ ಕರ್ತವ್ಯ ಎಂಬಂತೆ ಆಗಿಂದಾಗ್ಗೆ ಮೊಲ ಸಾಕಣೆಯ ತರಬೇತಿ ನಡೆಸುತ್ತವೆ. ಇನ್ನು ಕೆಲ ಖಾಸಗಿಯವರು ಮೊಲ ಸಾಕಣೆ ಮಾಡಿ ಕುಬೇರರಾಗಿ ಎಂಬಂತಹ ಘೋಷಣೆಗಳೊಂದಿಗೆ ಸಲಹಾ ಸೇವೆ, ಮರುಖರೀದಿ ಒಪ್ಪಂದ ಮುಂತಾದ ಆಕರ್ಷಕ ಯೋಜನೆ ನೀಡುತ್ತಾರೆ. ಮೇಲ್ನೋಟಕ್ಕೆ ಈ ಮೊಲ ಸಾಕಣೆ ಸುಲಭದ ಕೆಲಸ. ಆದಾಗ್ಯೂ ನಿರಂತರವಾಗಿ ದೊಡ್ಡ ಪ್ರಮಾಣದಲ್ಲಿ ಮೊಲ ಸಾಕಿದ ಉದಾಹರಣೆಗಳು ತೀರಾ ಅಪರೂಪ. ನಿಜವಾಗಿಯೂ ಮೊಲ ಸಾಕುವುದು ಅಂಥ ಕಷ್ಟದ ಕೆಲಸವಲ್ಲ. ಮೊಲದ ಮಾಂಸಕ್ಕೆ ಉತ್ತಮ ಬೇಡಿಕೆಯೂ ಇದೆ. ಮೊಲ ಸಾಕಣೆಗೆ ಕಡಿಮೆ ಜಾಗ, ಬಂಡವಾಳ ಸಾಕು. ಒಮ್ಮೆ ತಾಯಿ ಮೊಲಗಳನ್ನು ಖರೀದಿಸಿದರೆ ಕೋಳಿ ಉದ್ಯಮದಂತೆ ಮತ್ತೆ ಮತ್ತೆ ಕೊಳ್ಳಬೇಕಿಲ್ಲ. ಮನೆಯ ಪಕ್ಕ ಸಾಕಣೆ ಮಾಡಿದರೂ ವಾಸನೆಯ ಸಮಸ್ಯೆ ಇಲ್ಲ, ಗೌಜು ಗದ್ದಲಗಳಿಲ್ಲ, ಮೇಯಿಸಲು ಹೊಲ ಬೇಕಿಲ್ಲ. ಜಮೀನು ಇಲ್ಲದವರು ಕೂಡ ಈ ಕಸುಬು ಕೈಗೊಳ್ಳಬಹುದು. ಹೆಂಗಸರು, ಮಕ್ಕಳು, ವೃದ್ಧರು ಕೂಡ ಮೊಲದ ಕೆಲಸ ಕಾರ್ಯ ನೋಡಿಕೊಳ್ಳಬಹುದು. ದುಬಾರಿ ಬೆಲೆಯ ಕಂಪನಿ ಆಹಾರ ಹೆಚ್ಚು ಬೇಕೆಂದಿಲ್ಲ. ಪರಿಸರದಲ್ಲಿ ಸಿಗುವ ಹುಲ್ಲು, ಕಳೆ, ಸೊಪ್ಪುಗಳು ಸಾಕು. ಹೆಚ್ಚಿನೆಲ್ಲ ವಾತಾವರಣಗಳಿಗೆ ಈ ಮುದ್ದು ಜೀವಿಗಳು ಹೊಂದಿಕೊಳ್ಳುತ್ತವೆ. ತೀವ್ರತರದ ಯಾವ ರೋಗಗಳ ಸಮಸ್ಯೆ ಇಲ್ಲ. ಮೊಲ ಸಾಕಣೆಯಿಂದ ಶೀಘ್ರ ಆದಾಯ ಸಾಧ್ಯ. ಕುಬೇರರಾಗದಿದ್ದರೂ ಒಂದು ಆಕರ್ಷಕ ಆದಾಯಕ್ಕೆ ಕೊರತೆ ಇಲ್ಲ. ಇಷ್ಟೆಲ್ಲ ಧನಾಂಶಗಳಿದ್ದರೂ ಮೊಲ ಸಾಕಣೆ ಒಂದು ಜನಪ್ರಿಯ ಉದ್ಯೋಗವಾಗಿ ಬೆಳೆದಿಲ್ಲ. ಮಾರುಕಟ್ಟೆ ಸಮಸ್ಯೆ ಮೊಲ ಸಾಕಣೆಯ ಹಿನ್ನಡೆಗೆ ಮೂಲ ಕಾರಣ. ಬೆಳೆ ಇಲ್ಲದೆ ಮಾರುಕಟ್ಟೆ ಇಲ್ಲ, ಮಾರುಕಟ್ಟೆ ಇಲ್ಲದೆ ಬೆಳೆ ಇಲ್ಲ. ಈಗ ಎರಡು ದಶಕಗಳ ಹಿಂದೆ ಇಂದಿನಂತೆ ಕೋಳಿ ಫಾರ್ಮ್ಗಳಿರಲಿಲ್ಲ. ಆದರೀಗ ಕೋಟ್ಯಾಂತರ ಸಂಖ್ಯೆಯಲ್ಲಿ ಕೋಳಿ ಬೆಳೆಸಿ ಮಾರುತ್ತಿಲ್ವೇ? KMF ಬರುವ ಮೊದಲು ಹೈನುಗಾರಿಕೆಯದು ಇದೇ ಕಥೆಯಾಗಿತ್ತು. ಮೊಲದ ಮಾಂಸಕ್ಕೆ ಖಂಡಿತ ಬೇಡಿಕೆ ಇದೆ. ಲಭ್ಯವಿರುವೆಡೆ ಕೆಲ ಹೋಟೆಲ್ಗಳಲ್ಲಿ ಮೊಲದ ಖಾದ್ಯಗಳು ಚಾಲ್ತಿಗೆ ಬಂದಿವೆ. ಮಾರುಕಟ್ಟೆ ಕುದುರಿಸಲು ಮೊಲ ಸಾಕಿದವರೇ ಪ್ರಯತ್ನಕ್ಕಿಳಿಯಬೇಕು. ಕೃಷಿಕ ಕೇವಲ ಬೆಳೆ ಬೆಳೆಸಿದರೆ ಸಾಲದು, ಮಾರುವುದನ್ನೂ ಕಲಿಬೇಕು. ಉತ್ಸಾಹಿ ಯುವ ಕೃಷಿಕರು ಪ್ರಯತ್ನ ಪಟ್ಟರೆ ಇದು ಅಸಾಧ್ಯವಲ್ಲ. ಇನ್ನು ತಾಯಿ ಮೊಲ ತರಬೇತಿ ನೀಡಿ ಮರು ಖರೀದಿ ಒಪ್ಪಂದ ಮಾಡಿಕೊಳ್ಳುವ ಹೆಚ್ಚಿನೆಲ್ಲಾ ಖಾಸಗಿ ಸಂಸ್ಥೆಗಳು ಮೊಲ ಸಾಕಣೆದಾರರಿಗೆ ಕೈಕೊಟ್ಟಿವೆ. ರೈತರು ಅಂಥವರಲ್ಲಿ ವಿಶ್ವಾಸ ಕಳೆದುಕೊಂಡಿದ್ದಾರೆ, ಪ್ರಾಮಾಣಿಕರನ್ನೂ ನಂಬದಾಗಿದ್ದಾರೆ. ಹಾಗಾಗಿ ಸ್ವಯಂ ಪ್ರಯತ್ನವೊಂದೇ ಈ ಮಾರುಕಟ್ಟೆ ಸಮಸ್ಯೆಗೆ ಪರಿಹಾರ ನೀಡಬಹುದಾಗಿದೆ. ಇದೀಗ ಮೊಲ ಸಾಕಣೆಯ ವಿವರಗಳನ್ನು ನೋಡೋಣ. ಮೊಲ ಹೆಚ್ಚಿನೆಲ್ಲ ಹವಾಮಾನಕ್ಕೆ ಹೊಂದಿಕೊಳ್ಳುವ ಸಸ್ತನಿ ಪ್ರಾಣಿ. -2 ರಿಂದ 30 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯವರೆಗೆ ತಾಳಿಕೊಳ್ಳಬಲ್ಲದು. ಆದಾಗ್ಯೂ ವಿಪರೀತ ಸೆಖೆ ಸೂಕ್ತವಲ್ಲ. ಹಾಗಾಗಿ ಮಳೆ, ಚಳಿ, ಬಿಸಿಲುಗಳಿಂದ ರಕ್ಷಣೆ ನೀಡಲು ಛಾವಣಿಯಡಿ ಸಾಕುವುದು ಅನಿವಾರ್ಯ. ಸ್ವಚ್ಛ ಗಾಳಿ ಬೆಳಕು ಲಭ್ಯವಿರುವ ನಗರದ ವಾಹನಗಳ
ಗೌಜು ಗಲಾಟೆಗಳಿಂದ ದೂರವಿರುವ ಸ್ಥಳ ಸೂಕ್ತ. ಹವ್ಯಾಸದ ಮಟ್ಟದಲ್ಲಾದರೆ ಮನೆಯಂಚಿನ ಮಾಡು ನಡೆದಿತ್ತು. ವಾಣಿಜ್ಯ ಪ್ರಮಾಣಕ್ಕಾದರೆ ಪ್ರತ್ಯೇಕ ಮನೆ ಅಗತ್ಯ. ಮೊಲೆ ಸಾಕಣೆಯಲ್ಲಿ ಯುನಿಟ್ ಎಂಬ ಪದ ಬಳಕೆಯಲ್ಲಿದೆ. ಒಂದು ಯುನಿಟ್ ಎಂದರೆ 7 ಹೆಣ್ಣು ಮತ್ತು 3 ಗಂಡು ಮೊಲೆಗಳು ಅಥವಾ 8+2. ಇದೇ ಅನುಪಾತದಲ್ಲಿ ಎಷ್ಟು ಸಂಖ್ಯೆಯಲ್ಲಾದರೂ ಸಾಕಬಹುದು. ವಾಣಿಜ್ಯ ಪ್ರಮಾಣವೆಂದರೆ ಕನಿಷ್ಠ ಪಕ್ಷ 100 ಮೊಲ ಸಾಕುವುದು ಒಳಿತು. ತುಂಬಾ ಸುಸಜ್ಜಿತ ಮನೆ ಬೇಕಿಲ್ಲ. ಇದು ಜಿಂಕ್ ಶೀಟು ಹೊದಿಕೆಯ ಕಟ್ಟಡ. ಈ ಮನೆ ಮಧ್ಯದಲ್ಲಿ 15 ಮತ್ತು ಅಂಚಿನಲ್ಲಿ 10 ಎತ್ತರವಿದೆ. ತಗಡಿನ ಝಳ ಹೆಚ್ಚಾದ್ದರಿಂದ ಇಷ್ಟು ಎತ್ತರ ಅನಿವಾರ್ಯ. ಇನ್ನು ಇದು ಹೆಂಚಿನ ಮನೆ. ಇದರ ಎತ್ತರ ಮಧ್ಯೆ 12 ಮತ್ತು ಅಂಚಿನಲ್ಲಿ 8. ಇವುಗಳ ಬದಲಿಗೆ ಅಡಿಕೆ ಗರಿ ಹುಲ್ಲು ಛಾವಣಿಗಳ ಮನೆ ಮಾಡಿದರೆ ಖರ್ಚು ಕಡಿಮೆ, ವಾತಾವರಣವೂ ತಂಪಾಗಿರುತ್ತದೆ. ಗೋಡೆಗಳಲ್ಲಿ ಬೆಳಕು ಗಾಳಿ ಹರಿದಾಡಲು ದೊಡ್ಡ ಕಿಟಕಿಗಳಿವೆ. ಭಕ್ಷಕ ಪ್ರಾಣಿಗಳಿಂದ ಮೊಲಗಳನ್ನು ರಕ್ಷಿಸಲು ಕಿಟಕಿಗಳಿಗೆ ತಂತಿ ಜಾಲರಿ ಅಳವಡಿಕೆ ಅನಿವಾರ್ಯ. ಚಳಿಗಾಲದಲ್ಲಿ ಈ ಕಿಟಕಿಗಳಿಗೆ ಗೂಣಿಚೀಲ ಕಟ್ಟಿ ಮನೆ ಬೆಚ್ಚಿಗಿಡಬಹುದು. ಬೆಳೆದ ಮೊಲವೊಂದಕ್ಕೆ 4 ಸ್ಥಳಾವಕಾಶ ಬೇಕು. ಇಂಥ ಒಂದು ಮನೆಯಲ್ಲಿ 400 ಮೊಲ ಸಾಕಬಹುದು. ಮೊಲದ ಮನೆಯಲ್ಲಿ ಮಣ್ಣಿನ ನೆಲವೇ ಸೂಕ್ತ. ಮೂತ್ರ ಚೆಲ್ಲಿದ ನೀರು ಇಂಗಿ ಹೋಗಿ ದುರ್ನಾತದ ಸಮಸ್ಯೆ ತಪ್ಪುತ್ತದೆ. ಮೊಲದ ಆರೋಗ್ಯದ ದೃಷ್ಟಿಯಿಂದ ಇದು ಮಹತ್ವ. ದಿನಕ್ಕೊಮ್ಮೆ ಕೆಳಗೆ ಬಿದ್ದ ಹಿಕ್ಕೆಗಳನ್ನು ಸ್ವಚ್ಛಗೊಳಿಸಿದ್ರೆ ಆಯ್ತು. ನೆಲಕ್ಕೆ ಸಿಮೆಂಟು ಅಥವಾ ಕಲ್ಲಿನ ಹಾಸು ಇದ್ರೆ ಪ್ರತಿದಿನ ನೀರಿನಿಂದ ತೊಳೆಯುವುದು ಅನಿವಾರ್ಯ. ಮೊಲದ ಮನೆ ಸುತ್ತ ತೆರೆದ ಸ್ಥಳವಿದ್ದರೆ ಶುದ್ಧ ಗಾಳಿ ಬೆಳಕು ಹರಿದಾಡಲು ಅನುಕೂಲ. ಪರಿಸರದಲ್ಲಿ ಗಿಡ ಮರಗಳಿದ್ದರೆ ವಾತಾವರಣ ತಂಪಾಗಿರುತ್ತದೆ. ಮೊಲ ಸಾಕಣೆಯಲ್ಲಿ 2 ವಿಧಾನಗಳಿವೆ. ಇದು ದಪ್ಪ ಸತ್ತೆ ಪದ್ಧತಿ. ನೆಲಕ್ಕೆ ಹುಲ್ಲು ಹಾಸಿ ಮೊಲಗಳನ್ನು ಬಿಡಲಾಗಿದೆ. ಇದು ಉತ್ತಮ ಪದ್ಧತಿಯಲ್ಲ. ದೊಡ್ಡ ಮೊಲಗಳ ಕಚ್ಚಾಟ ಜಾಸ್ತಿ. ಹಿಕ್ಕೆಗಳ ಮೇಲೆ ಓಡಾಡಿಕೊಂಡು ಕಾಲು ನೆಕ್ಕಿಕೊಂಡಾಗ ಅನಾರೋಗ್ಯಕ್ಕೆ ದಾರಿಯಾಗುತ್ತದೆ. ನೆಲಹಾಸಿನಲ್ಲಿ ರೋಗಾಣುಗಳು ಕ್ರಿಮಿಕೀಟಗಳು ಬೆಳೆಯುತ್ತವೆ. ಇಲ್ಲಿ ಚಿಕ್ಕ ಮೊಲಗಳಿಗೆ ರಕ್ಷಣೆ ಇಲ್ಲ. ಗಂಡು ಹೆಣ್ಣುಗಳ ಮಿಲನ ಸ್ವಚ್ಛಂದವಾಗಿ ತಳಿಗಳ ನಿಯಂತ್ರಣ ಅಸಾಧ್ಯ. ಖರ್ಚು ಕಡಿಮೆ ಎಂದಾದರೂ ಈ ವಿಧಾನದಲ್ಲಿ ವಾಣಿಜ್ಯ ಸಾಕಣೆ ಸೂಕ್ತವಲ್ಲ ಮತ್ತು ಯಶಸ್ವಿಯೂ ಅಲ್ಲ. ಇದು ಪಂಜರ ವಿಧಾನ. ಆರಂಭಿಕ ಖರ್ಚು ಹೆಚ್ಚಾದರೂ ಯಶಸ್ವಿ ಮೊಲ ಸಾಕಣೆಗೆ ಇದು ಅನಿವಾರ್ಯ. ಹಾಗೆಂದು ಈ ರೀತಿಯ ದುಬಾರಿ ಪಂಜರಗಳು ಅನಗತ್ಯ. ಇಂಥ ಮಾದರಿಗಳು ಸಂಶೋಧನಾ ಕೇಂದ್ರಗಳಿಗಷ್ಟೇ ಸೀಮಿತ. ಇಲ್ಲಿ ನೋಡಿ, ಜಿಐ ಜಾಲರಿಯ ವ್ಯವಸ್ಥಿತ ಪಂಜರ ತಯಾರಿಸುತ್ತಿದ್ದಾರೆ. ಇದು 1 ರಂಧ್ರದ 16 ತಂತಿಯ ಜಾಲರಿ. ಮಾರುಕಟ್ಟೆಯಲ್ಲಿ 4 ಅಗಲದ 50 ಉದ್ದದ ಜಾಲರಿ ಸುರುಳಿ ಸಿಗುತ್ತದೆ. ಇದನ್ನು ಸೂಕ್ತ ಅಳತೆಗೆ ಕತ್ತರಿಸಿಕೊಂಡು ತಂತಿಯಿಂದ ಬಂಧಿಸಿ ಪಂಜರ ತಯಾರಿಸಲಾಗುತ್ತದೆ. ಅಂದಹಾಗೆ ಕಟ್ಟು ತಂತಿಯ ಕೊನೆ ಹೊರಗಡೆ ಇರಲಿ, ಪಂಜರದೊಳಗಡೆ ಹರಿತ ಮೊನೆಗಳಿರದಂತೆ ಜಾಗ್ರತೆ ವಹಿಸಿ. 10 ಉದ್ದ 4 ಅಗಲದ ಇಂಥ ಪಂಜರವೊಂದಕ್ಕೆ ಸುಮಾರು 2,500 ರೂಪಾಯಿ ಖರ್ಚಾಗುತ್ತದೆ. ಇದರಲ್ಲಿ 4 10 10 ದೊಡ್ಡ ಮೊಲಗಳನ್ನು ಇರಿಸಬಹುದಾಗಿದೆ. ಇದರಲ್ಲಿ ತಾಯಿ ಮೊಲದೊಂದಿಗೆ ಚಿಕ್ಕ ಮರಿಗಳನ್ನೂ ಇಡಬಹುದಾಗಿದೆ. ಈ ಜಾಲರಿ ಬಲವಾಗಿದ್ದು ಅಂಚಿನಲ್ಲಿ ಕಟ್ಟಿಗೆ ಅಥವಾ ಆಂಗಲ್ ಪಟ್ಟಿಯ ಜೋಡಣೆ ಅಗತ್ಯವಿಲ್ಲ. ಪಂಜರಗಳನ್ನು ಈ ರೀತಿ 2 ಎತ್ತರದ ಕಂಬಗಳ ಮೇಲೆ ಇಡಬೇಕು. ಇದರಿಂದ ಮೊಲಗಳ ಹಿಕ್ಕೆ ಮೂತ್ರ ಚೆಲ್ಲಿದ ನೀರು ಕೆಳಗಡೆ ಬೀಳುತ್ತವೆ. ಅಂತೆಯೇ ಸ್ವಚ್ಛತಾ ಕಾರ್ಯಕ್ಕೂ ಸಹಕಾರಿ. ಪಂಜರದಡಿ ಗಾಳಿ ಓಡಾಡುವುದರಿಂದ ಮಲಮೂತ್ರದ ಘಾಟು ಮೊಲಗಳಿಗೆ ಸೋಕುವುದಿಲ್ಲ. ಆರೋಗ್ಯ ರಕ್ಷಣೆಯಲ್ಲಿ ಇದು ಮಹತ್ವದ ಅಂಶ.
ಮೊಲದ ಮನೆಯಲ್ಲಿ ಪಂಜರಗಳ ನಡುವೆ ಮತ್ತು ಸುತ್ತಮುತ್ತ ಸಾಕಷ್ಟು ಸ್ಥಳಾವಕಾಶವಿದ್ದು ಗಾಳಿ ಬೆಳಕು ಹರಿದಾಡುವುದು ತುಂಬಾ ಮಹತ್ವ. ಇದೀಗ ಮೊಲಗಳ ತಳಿಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಇದರಲ್ಲಿ ಮಾಂಸ, ಉಣ್ಣೆ ಮತ್ತು ಅಂದಕ್ಕಾಗಿ ವಿವಿಧ ತಳಿಗಳಿವೆ. ವಿನೋದಕ್ಕೆ ಸಾಕಲು ಚಿಕ್ಕ ಗಾತ್ರದ ಆಕರ್ಷಕ ಬಣ್ಣದ ತಳಿ ಸೂಕ್ತ. ಇನ್ನು ಉಣ್ಣೆ ತಳಿಗಳಿಗೆ ಕೂದಲಿನ ಪ್ರಮಾಣ ಹೆಚ್ಚಿದ್ದು ಒಂದು ಮೊಲ ವರ್ಷಕ್ಕೆ ಅರ್ಧದಿಂದ 1 ಕಿಲೋಗ್ರಾಂ ಉಣ್ಣೆ ಕೊಡುತ್ತದೆ. ನಮ್ಮ ರಾಜ್ಯದಲ್ಲಿ ಇದರ ಸಾಕಣೆ ಪ್ರಚಲಿತದಲ್ಲಿಲ್ಲ. ನಮ್ಮಲ್ಲೇನಿದ್ದರೂ ಕೇವಲ ಮಾಂಸದ ತಳಿಗಳು. ಈಗ ಪ್ರಮುಖ ಮಾಂಸದ ತಳಿಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಇದು ನ್ಯೂಜಿಲೆಂಡ್ ವೈಟ್ ತಳಿ. ಇದರ ಮೂಲ ಅಮೆರಿಕ. ಆಕರ್ಷಕ ಬಿಳಿಯ ನಯವಾದ ಕೂದಲು ಇದರ ವಿಶೇಷ. ಈ ತಳಿಯ ಪ್ರೌಢ ಮೊಲಗಳು 4-5 ಕಿಲೋಗ್ರಾಂ ತೂಗುತ್ತವೆ. ಮರಿಗಳು 2-3 ತಿಂಗಳಲ್ಲಿ 2 ಕಿಲೋಗ್ರಾಂ ತೂಕ ಪಡೆಯುತ್ತವೆ. ಅಂತೆಯೇ ಆಕರ್ಷಕ ಬಣ್ಣದ ಈ ಮೊಲ ಕ್ಯಾಲಿಫೋರ್ನಿಯಾ ವೈಟ್ ತಳಿಯದು. ಈ ಕಂದು ಬಣ್ಣದ ಮೊಲ ರಷ್ಯನ್ ಗ್ರೇ ಜಾಯಿಂಟ್ ತಳಿ. ಹೆಸರೇ ಸೂಚಿಸುವಂತೆ ಈ ತಳಿಯ ಮೊಲ ಇತರೆಲ್ಲಾ ತಳಿಗಳಿಗಿಂತ ಹೆಚ್ಚಿನ ಗಾತ್ರ ತೂಕ ಪಡೆಯುತ್ತದೆ. ಹಾಗಾಗಿ ಮಿಶ್ರ ತಳಿ ಪಡೆಯಲು ಹೆಚ್ಚಾಗಿ ಬಳಸಲಾಗುತ್ತದೆ. ಅಂತೆಯೇ ಈ ಮೊಲ ಬ್ಲ್ಯಾಕ್ ಜಾಯಿಂಟ್ ತಳಿಯದು. ಆಕರ್ಷಕ ಬಣ್ಣ ಸಂಯೋಜನೆ ಈ ಮೊಲ ಟೈಗರ್ ಜಾಯಿಂಟ್. ಬೂದು ಬಣ್ಣದ ಈ ಮೊಲ ಸೋವಿಯತ್ ಚಿಂಚಲ ತಳಿಯದು. ಇದು ಬೇಗ ಪ್ರೌಢಾವಸ್ಥೆಗೆ ಬರುತ್ತದೆ. 3 ತಿಂಗಳ ಮರಿ 3 ಕಿಲೋಗ್ರಾಂ ತೂಕ ಪಡೆಯುತ್ತದೆ. ಇವಿಷ್ಟೇ ಅಲ್ಲದೆ ಇನ್ನೂ ಹಲವಾರು ತಳಿಗಳು ಮತ್ತವುಗಳ ಮಿಶ್ರ ತಳಿಗಳು ಪ್ರಚಲಿತದಲ್ಲಿವೆ. ಮರಿ ಹಾಕುವ ಉದ್ದೇಶಕ್ಕೆ ಶುದ್ಧ ತಳಿಯ ಮೊಲಗಳನ್ನು ಬೆಳೆಸಿಕೊಳ್ಳಬೇಕು. ಹೈದರಾಬಾದ್, ಪುಣೆ, ವಿಶಾಖಪಟ್ಟಣ ಮೊದಲಾದ ತಳಿ ಕೇಂದ್ರಗಳಲ್ಲಿ ಇವು ಲಭ್ಯ. ಅಲ್ಲದೆ ಸ್ಥಳೀಯವಾಗಿ ದೊಡ್ಡ ಫಾರ್ಮ್ಗಳಲ್ಲಿ ಸಿಗುತ್ತವೆ. ಮೂಲ ತಳಿ ಮರಿಗಳ ಬೆಳವಣಿಗೆ ನಿಧಾನ. ಶುದ್ಧ ತಳಿ ಸಂಕರಗೊಳಿಸಿದರೆ ಹುಟ್ಟುವ ಮರಿ ಶೀಘ್ರ ಬೆಳೆದು ಹೆಚ್ಚಿನ ತೂಕ ಪಡೆಯುತ್ತವೆ. ನ್ಯೂಜಿಲೆಂಡ್ ವೈಟ್ ಗಂಡಿನೊಂದಿಗೆ ರಷ್ಯನ್ ಗ್ರೇ ಜಾಯಿಂಟ್ ಹೆಣ್ಣು, ಸೋವಿಯತ್ ಚಿಂಚಲ ಗಂಡಿನೊಂದಿಗೆ ಬ್ಲ್ಯಾಕ್ ಜಾಯಿಂಟ್ ಹೆಣ್ಣು, ಹೀಗೆ ವಿವಿಧ ತಳಿಗಳನ್ನು ಕ್ರಾಸಿಂಗ್ನಲ್ಲಿ ಬಳಸಿ ಮರಿ ಪಡೆಯುವುದು ಸೂಕ್ತ. ಸಂತಾನೋತ್ಪತ್ತಿಗೆ ಬಳಸುವ ಗಂಡು ಹೆಣ್ಣು ಮೊಲಗಳನ್ನು ಪ್ರತ್ಯೇಕ ಪಂಜರದಲ್ಲಿಯೇ ಇಡಬೇಕಾಗುತ್ತದೆ. ಮೊಲದಲ್ಲಿ ಸಂತಾನೋತ್ಪತ್ತಿ ಇತರೆಲ್ಲ ಪ್ರಾಣಿಗಳಿಗಿಂತ ತುಂಬಾ ವೇಗವಾಗಿದೆ. 5-6 ತಿಂಗಳ ವಯಸ್ಸಿಗೆ ಪ್ರೌಢಾವಸ್ಥೆಗೆ ಬರುತ್ತದೆ. ಹೆಣ್ಣು ಮೊಲದ ಋತುಚಕ್ರವು 6-7 ದಿನಗಳಿಗೊಮ್ಮೆ ಇದ್ದು ವರ್ಷದ ಎಲ್ಲಾ ಕಾಲದಲ್ಲೂ ಬೆದೆಗೆ ಬರುತ್ತವೆ. ಬೆದೆಗೆ ಬಂದಾಗ ಮೊಲದ ಮೂತ್ರದ್ವಾರವು ಕೆಂಪು ಅಥವಾ ಗುಲಾಬಿ ಬಣ್ಣದಲ್ಲಿದ್ದು ಸ್ವಲ್ಪ ಉಬ್ಬಿರುತ್ತದೆ. ಬಿಳಿ ಬಣ್ಣದಲ್ಲಿದ್ದರೆ ಬೆದೆಗೆ ಬಂದಿಲ್ಲ ಎಂದರ್ಥ. ಬೆದೆ ಗುರುತಿಸಿ ಮಿಲನಕ್ಕೆ ಬಿಟ್ಟರೆ ಗರ್ಭಧಾರಣೆಯ ಸಾಧ್ಯತೆ ಹೆಚ್ಚು. ಮುಂಜಾನೆ 5-7 ಗಂಟೆ ಮಿಲನಕ್ಕೆ ಸೂಕ್ತ ಕಾಲ. ಹೆಣ್ಣು ಮೊಲ ಸಂಕೋಚ ಸ್ವಭಾವದ್ದಾಗಿದ್ದು ಮಿಲನ ಸಂದರ್ಭದಲ್ಲಿ ಕೆಲಸಗಾರ ಎದುರುಗಡೆ ಓಡಾಡದೆ ದೂರ ನಿಲ್ಲುವುದು ಒಳಿತು. ಸಂಯೋಗ ಮಾಡಿಸುವಾಗ ಹೆಣ್ಣು ಮೊಲವನ್ನು ಗಂಡು ಮೊಲದ ಪಂಜರದಲ್ಲಿ ಬಿಡಬೇಕು. ಯಾವತ್ತೂ ಹೆಣ್ಣಿನ ಗೂಡಿಗೆ ಗಂಡನ್ನು ಬಿಡಬಾರದು. ಹಾಗೆ ಮಾಡಿದಲ್ಲಿ ಹೆಣ್ಣು ಕ್ರೋಧಗೊಂಡು ಗಂಡಿನೊಂದಿಗೆ ಕೂಡದಿರಬಹುದು. ಹೆಣ್ಣು ಮೊಲ ಗಾತ್ರ ಮತ್ತು ವಯಸ್ಸಿನಲ್ಲಿ ಗಂಡು ಮೊಲಕ್ಕೆ ಸರಿಸಮ ಅಥವಾ ಚಿಕ್ಕದಿರಬೇಕು. ಇಲ್ಲವಾದಲ್ಲಿ ಹೆಣ್ಣು ಮೊಲಕ್ಕೆ ಆಸಕ್ತಿ ಇರಲಾರದು. ಸಂಯೋಗ ನಡೆಸುವಾಗ ಗಂಡು ಮೊಲ ಹೆಣ್ಣಿನ ಮೇಲೆ ಹತ್ತಿ ಸಣ್ಣಗೆ ಕಿರುಚುತ್ತದೆ ಅಥವಾ ಪಕ್ಕಕ್ಕೆ ಬೀಳುತ್ತದೆ. ಇದು ಯಶಸ್ವಿ ಸಂಯೋಗದ ಲಕ್ಷಣ. ನಂತರ ಮತ್ತೆ ಹತ್ತುವುದಿಲ್ಲ. ಕ್ರಾಸಿಂಗ್ ನಡೆದ 1/2 ಗಂಟೆಯ ನಂತರ ಹೆಣ್ಣು ಮೊಲವನ್ನು ಅದರ ಮೂಲ ಪಂಜರಕ್ಕೆ ವರ್ಗಾಯಿಸಬೇಕು. ಸಂಯೋಗಕ್ಕೆ ಬಿಡುವಾಗ ಗಂಡು ಹೆಣ್ಣು ಮೊಲಗಳ ಜನನೇಂದ್ರಿಯದಲ್ಲಿ ಸೋಂಕು ಅಥವಾ ಕಜ್ಜಿಯ ಲಕ್ಷಣಗಳು ಇರಬಾರದು.
ಮತ್ತು ಒಟ್ಟಾರೆ ಆರೋಗ್ಯದಿಂದಿದ್ದು ಚುರುಕಾಗಿರಬೇಕು. ಗಂಡು ಮೊಲ ಮಿಲನಕ್ಕೆ ಆಸಕ್ತಿ ತೋರದಿದ್ದರೆ ಬೇರೆ ಗಂಡು ಮೊಲದೊಂದಿಗೆ ಬಿಡಬೇಕು. ಒಮ್ಮೆ ಕ್ರಾಸಿಂಗ್ ಮಾಡಿಸಿದ 8-10 ದಿನಗಳ ನಂತರ ಮತ್ತೊಮ್ಮೆ ಹೆಣ್ಣು ಮೊಲವನ್ನು ಗಂಡಿನೊಂದಿಗೆ ಬಿಡಬೇಕು. ಅದು ಆಗಲೇ ಗರ್ಭಧರಿಸಿದ್ದರೆ ಗಂಡು ಮೊಲದಿಂದ ದೂರ ಓಡುತ್ತದೆ ಅಥವಾ ಗಂಡನ್ನು ಹೆದರಿಸುತ್ತದೆ. ಗರ್ಭಧರಿಸಿದ 15 ದಿನಗಳ ನಂತರ ಹೊಟ್ಟೆಯ ಕೆಳಭಾಗ ಸ್ವಲ್ಪ ದಪ್ಪವಾಗಿರುತ್ತದೆ. ಕೈಯಿಂದ ಮುಟ್ಟಿ ತಪಾಸಣೆ ಮಾಡಿ ಖಚಿತಪಡಿಸಿಕೊಳ್ಳಬಹುದು. ಗರ್ಭಧರಿಸಿದ ಮೊಲದ ಮುಖ ಆಕರ್ಷಕವಾಗಿದ್ದು ಅದು ಹೆಚ್ಚು ವಿಶ್ರಾಂತಿ ಬಯಸುತ್ತದೆ. ಗರ್ಭದ ಅವಧಿ 1 ತಿಂಗಳು. ಮರಿ ಹಾಕಿದ 1 ತಿಂಗಳಿಗೆ ತಾಯಿ ಮೊಲವನ್ನು ಮರಿಯಿಂದ ಬೇರ್ಪಡಿಸಿ ಮತ್ತೆ ಸಂಯೋಗಕ್ಕೆ ಬಿಡಬಹುದು. ಹೀಗೆ ವರ್ಷಕ್ಕೆ 5-6 ಸಾರಿ ಮರಿ ಪಡೆಯಬಹುದು. ಗರ್ಭಧರಿಸಿ ಸುಮಾರು 29-32 ದಿನಗಳಲ್ಲಿ ಮರಿ ಹಾಕುತ್ತದೆ. ಪ್ರಸವಕ್ಕೆ 1-2 ದಿನವಿರುವಾಗ ತನ್ನ ಮೈಮೇಲಿನ ರೋಮಗಳನ್ನು ಕಿತ್ತುಕೊಂಡು ಹುಟ್ಟುವ ಮರಿಗಳಿಗೆ ಈ ರೀತಿಯ ಮೆತ್ತನೆ ಹಾಸಿಗೆ ತಯಾರಿಸುತ್ತದೆ. ಇದನ್ನು ಗಮನಿಸಿ ಪಂಜರದೊಳಗೆ ಇಂಥ ಚಿಕ್ಕ ಟ್ರೇ ಒದಗಿಸಿದರೆ ಒಳ್ಳೆಯದು. ಅಥವಾ ಮೆತ್ತನೆಯ ಗೋಣಿ ಇಲ್ಲವೇ ತೆಂಗಿನ ನಾರಿನ ಮ್ಯಾಟ್ ಹಾಕಬಹುದು. ಈ ಹಂತದಲ್ಲಿ ಮೊಲಕ್ಕೆ ಆಸ್ಟ್ರೋಕ್ಯಾಲ್ಶಿಯಂ ಮತ್ತು ಮೊಳಕೆ ಕಾಳುಗಳನ್ನು ಕೊಡಿ. ಸಾಮಾನ್ಯವಾಗಿ ಒಮ್ಮೆಗೆ 5-10 ಮರಿ ಹಾಕುತ್ತದೆ. ಗಮನಿಸಿ, ಈ ನವಜಾತ ಮರಿಗಳಿಗೆ ಮೈಮೇಲೆ ರೋಮಗಳಿಲ್ಲ ಮತ್ತು ಕಣ್ಣು ತೆರೆದಿಲ್ಲ. ಮರಿ ಹಾಕಿದ ತಕ್ಷಣ ತಾಯಿ ಮೊಲಕ್ಕೆ ಕುಡಿಯಲು ಸ್ವಚ್ಛ ನೀರು ಮತ್ತು ತಿನ್ನಲು ತಿಂಡಿಯನ್ನು ನೀಡಬೇಕು. ಹುಟ್ಟಿದ ಮರಿಗಳು ತಾಯಿಯ ಹಾಲನ್ನು ಕುಡಿದಿವೆಯೇ ಎಂದು ಗಮನಿಸಬೇಕು. ಹಾಲು ಕುಡಿದ ಮರಿಗಳ ಹೊಟ್ಟೆ ಗುಂಡಗೆ, ಮೈ ಬೆಚ್ಚಗೆ ಇದ್ದು ಚುರುಕಾಗಿರುತ್ತವೆ. 30% ತಾಯಿ ಮೊಲಗಳು ಮರಿಗಳಿಗೆ ತಾವಾಗಿ ಹಾಲು ಕುಡಿಸುವುದಿಲ್ಲ. ಅಂತಹ ಮೊಲಗಳನ್ನು ಗೋಣಿಯ ಮೇಲೆ ಮಲಗಿಸಿ ಹಿಡಿದುಕೊಂಡು ಮರಿಗಳಿಗೆ ಹಾಲು ಕುಡಿಸಬೇಕು. ಹೀಗೆ ದಿನಕ್ಕೆ 3 ಬಾರಿಯಂತೆ 1 ವಾರಗಳ ಕಾಲ ಅಥವಾ ಮರಿಗಳು ಕಣ್ಣು ತೆರೆಯುವ ತನಕ ಕುಡಿಸಬೇಕಾಗುತ್ತದೆ. ಮರಿಗಳು ಹುಟ್ಟಿ 1-2 ದಿನ ಸ್ವಲ್ಪ ನಿಧಾನವಾಗಿದ್ದು ನಂತರ ಚುರುಕಾಗುತ್ತವೆ. ತಾಯಿಯ ಹಾಲು ಸಿಗದ ಮರಿಗಳು ಬದುಕಲಾರವು. ಹಾಗಾಗಿ ಗಮನ ನೀಡುವುದು ಅನಿವಾರ್ಯ. ಗರ್ಭಧರಿಸಿದ ಮತ್ತು ಹಾಲುಣಿಸುವ ತಾಯಿ ಮೊಲಗಳಿಗೆ ದಿನಕ್ಕೆ 2 ಬಾರಿ ಕೈತಿಂಡಿ ನೀಡುವುದು ಅವಶ್ಯಕ. ಇದರೊಂದಿಗೆ 2 ಮಿಲಿಯಷ್ಟು ಕ್ಯಾಲ್ಶಿಯಂ ಟಾನಿಕ್ ಅನ್ನು ಮಿಶ್ರ ಮಾಡಿಕೊಟ್ಟರೆ ಹಾಲು ಹೆಚ್ಚು ಉತ್ಪತ್ತಿಯಾಗಿ ಮರಿಗಳು ಸದೃಢವಾಗಿ ಬೆಳೆಯುತ್ತವೆ. ಇದರೊಂದಿಗೆ ಸ್ವಲ್ಪ ಮೊಳಕೆ ಕಾಳುಗಳನ್ನು ನೀಡಿದರೆ ಇನ್ನೂ ಒಳ್ಳೆಯದು. ಮರಿಗಳ ಸ್ವಾಭಾವಿಕ ಮರಣದ ಪ್ರಮಾಣ 15-20% ತಾಯಿ ಹಾಲಿನ ಕೊರತೆ ಅಥವಾ ಚಳಿಯಿಂದಾಗಿ ಮರಿಗಳು ಸಾಯುತ್ತವೆ. ಉಷ್ಣಾಂಶ ಕಡಿಮೆ ಇದ್ದಾಗ ರಾತ್ರಿ ಹಾಲು ಕುಡಿಸಿದ ನಂತರ ಮರಿಗಳನ್ನು ರಟ್ಟಿನ ಡಬ್ಬಿಯಲ್ಲಿ ಗೋಣಿಯ ಚೀಲದ ಹಸೆ ಹಾಕಿ ಬಿಡಬೇಕು. ಹೆಚ್ಚು ಮಳೆ ಅಥವಾ ಚಳಿಯಿದ್ದಾಗ ವಿದ್ಯುತ್ ದೀಪ ಹಾಕಿ ಚಿಕ್ಕ ಮರಿಗಳನ್ನು ಬೆಚ್ಚಗಿಡಬಹುದು. ಅತಿ ಹೆಚ್ಚು ಮರಿ ಹಾಕಿದ ತಾಯಿಯಿಂದ ಕೆಲ ಮರಿಗಳನ್ನು ಬೇರ್ಪಡಿಸಿ ಕಡಿಮೆ ಮರಿ ಇರುವ ತಾಯಿಯಿಂದ ಹಾಲುಣಿಸಬಹುದು. ಮರಿಗಳು ಹುಟ್ಟಿ 8-10 ದಿನಗಳಲ್ಲಿ ಕಣ್ಣು ತೆರೆದು ಓಡಾಡಲು ಆರಂಭಿಸುತ್ತದೆ. 15 ದಿನಗಳ ಹಂತದಲ್ಲಿ ಆಹಾರ ತಿನ್ನಲು ಶುರುವಿಡುತ್ತವೆ. ಆಗ ತಾಯಿ ಮೊಲಕ್ಕೆ ಹೆಚ್ಚು ಹುಲ್ಲು ಮತ್ತು ತಿಂಡಿ ಒದಗಿಸಬೇಕು. ಮರಿಗಳು ಮಂಕಾಗಿದ್ದರೆ 1 ಮಿಲಿಯಷ್ಟು ಗ್ರೈಫ್ ವಾಟರ್ ಅನ್ನು ಸೂಜಿಯಿಲ್ಲದ ಸಿರಿಂಜಿನ ಮೂಲಕ ಕುಡಿಸಬಹುದು. 1 ತಿಂಗಳ ನಂತರ ಮರಿಗಳನ್ನು ತಾಯಿಯಿಂದ ಬೇರ್ಪಡಿಸಬೇಕು. ನಂತರ ಮರಿಗಳಿಗೆ 5 ಲೀಟರ್ ಕುಡಿಯುವ ನೀರಿಗೆ 1 ಚಮಚ ಮಾರ್ಟಿನ್ ವೆಟ್ ಪೌಡರ್ ಅನ್ನು ಮಿಶ್ರ ಮಾಡಿ 1 ವಾರ ಕೊಟ್ಟರೆ ಉಸಿರಾಟ ಮತ್ತು ಬೇಧಿ ಸಮಸ್ಯೆ ದೂರವಾಗುತ್ತದೆ. ಮರಿಗಳಿಗೆ ಸ್ವಚ್ಛ ನೀರು ಮತ್ತು ಎಳೆಯ ಹುಲ್ಲು ಕೊಡಿ. ಅಲ್ಲದೆ ಕುಚಲಕ್ಕಿಯ ಗಂಜಿಯನ್ನು ಕೊಟ್ಟರೆ ಅವುಗಳ ಜೀರ್ಣಶಕ್ತಿ ಹೆಚ್ಚುತ್ತದೆ. ಮರಿಮೊಲಗಳನ್ನು ಬೇರೆ ಪಂಜರಗಳಲ್ಲಿ ಬೆಳೆಸಬೇಕು. ಅವು 3-4 ತಿಂಗಳಲ್ಲಿ 2 ಕಿಲೋಗ್ರಾಂನಷ್ಟು ತೂಕ ಪಡೆದು ಮಾರಾಟಕ್ಕೆ ಸಿದ್ಧವಾಗುತ್ತವೆ.
ಇದೀಗ ಮೊಲಗಳ ಆಹಾರ ಆರೈಕೆಗಳ ಕಡೆ ಗಮನ ಹರಿಸೋಣ. ಇದೊಂದು ಸಂಪೂರ್ಣ ಸಸ್ಯಾಹಾರಿ ಪ್ರಾಣಿ. ಇತರ ಸಸ್ತನಿಗಳಂತೆ ಹೆಚ್ಚಿನೆಲ್ಲಾ ಜಾತಿಯ ಹುಲ್ಲು ಸೊಪ್ಪುಗಳನ್ನು ತಿನ್ನುತ್ತದೆ. ಹಾಗೆಂದು ಒಣಹುಲ್ಲು ತಿನ್ನಲಾರದು. ರಾಗಿ, ಸಜ್ಜೆ, ಜೋಳ ಹಾಗೂ ಗಿನ್ನಿ ನೇಪಿಯರ್ನಂಥ ಮೃದುಹುಲ್ಲು ಉತ್ತಮ ಆಹಾರ. ಇದಲ್ಲದೆ ಈ ರೀತಿಯ ನೈಸರ್ಗಿಕ ಮಿಶ್ರ ಕಳೆ ಹುಲ್ಲುಗಳೂ ನಡೆದಿತ್ತು. ಗರಿಕೆ ಹುಲ್ಲೆಂದರೆ ಮೊಲಕ್ಕೆ ಪಂಚಪ್ರಾಣ. ಇವಲ್ಲದೆ ರೇಷ್ಮೆ, ಹಾಲ್ವಾಣ, ನುಗ್ಗೆ, ಚೊಗಚೆ, ಸುಬಾಬುಲ್ ಮುಂತಾದ ಸೊಪ್ಪುಗಳನ್ನು ಇಷ್ಟಪಡುತ್ತದೆ. ಇದರೊಟ್ಟಿಗೆ ಹೆಚ್ಚು ಪ್ರೋಟೀನು ಹೊಂದಿದ ಕುದುರೆ ಮೆಂತೆ, ಅಲಸಂದೆ ಸೊಪ್ಪು ಮತ್ತು ಸ್ಟೈಲೋಸಾಂಟಸ್ಗಳನ್ನು ನೀಡಿದರೆ ಬೆಳವಣಿಗೆ ಚೆನ್ನಾಗಿರುತ್ತದೆ. ಮರಿಮೊಲಗಳಿಗೆ ಅವುಗಳ ದೇಹ ತೂಕದ ಶೇಕಡ 3.5% ಹಾಗೂ ದೊಡ್ಡ ಮೊಲಗಳಿಗೆ ಶೇಕಡ 5.5% ಆಹಾರ ಬೇಕು. ದಿನಕ್ಕೆರಡು ಬಾರಿ ಅಂದರೆ ಮುಂಜಾನೆ 12 ಗಂಟೆ ಮತ್ತು ಸಾಯಂಕಾಲ 7 ಗಂಟೆಗೆ 100-150 ಗ್ರಾಂ ಹುಲ್ಲು ನೀಡಿದರೆ ಸಾಕು. ಕಳೆ ಹುಲ್ಲುಗಳನ್ನು ಕೊಡುವಾಗ ವಿಷದ ಸೊಪ್ಪುಗಳು, ಹಾಲು ಬರುವ ತೊಪ್ಪಲ, ಬಿರುಸಿನ ರೋಮಗಳಿರುವ ಹುಲ್ಲು, ಮುಳ್ಳು ಟೊಂಗೆಗಳಿರದಂತೆ ಎಚ್ಚರ ವಹಿಸಿ. ಹುಲ್ಲು ಕಳೆಗಳೊಂದಿಗೆ ಮಣ್ಣು ಸೇರಿರದಂತೆ ನೋಡಿಕೊಳ್ಳಿ. ಇವಲ್ಲದೆ ತರಕಾರಿ ಮಾರುಕಟ್ಟೆಯಲ್ಲಿ ವ್ಯರ್ಥವಾಗುವ ಎಲೆಕೋಸು, ಹೂಕೋಸಿನ ಎಲೆಗಳು, ಸೌತೆಕಾಯಿ, ಮೂಲಂಗಿ, ಕ್ಯಾರೆಟ್, ಗೆಡ್ಡೆಕೋಸು, ಬೀಟ್ರೂಟ್ ಮುಂತಾದವುಗಳನ್ನು ಕೊಡಬಹುದು. ಆದರಿವನ್ನ ಉಪ್ಪು ನೀರಲ್ಲಿ ತೊಳೆದು ಆರಿಸಿ ತಿನ್ನಿಸುವುದು ಒಳಿತು. ಅಂದಹಾಗೆ ಟೊಮ್ಯಾಟೋ, ಈರುಳ್ಳಿ, ಬದನೆಕಾಯಿಗಳು ಬೇಡ. ಆದಾಗ್ಯೂ ತರಕಾರಿಗಳಿಗಿಂತ ಹಸಿ ಹುಲ್ಲು ಸೊಪ್ಪುಗಳೇ ಮೊಲದ ಶ್ರೇಷ್ಠ ಆಹಾರಗಳು. ಹಾಗಾಗಿ ಅನಿವಾರ್ಯವಾದಲ್ಲಿ ಮಾತ್ರ ತರಕಾರಿ ಬಳಸಬೇಕು. ಒಮ್ಮೆ ಸಂಗ್ರಹಿಸಿದ ಹಸಿರು ಮೇವನ್ನು ನೆರಳಿನಲ್ಲಿ ಒದ್ದೆ ಗೋಣಿ ಮುಚ್ಚಿಟ್ಟು 1-2 ದಿನ ನೀಡಬಹುದು. ಬಾಡಿ ಹೋದರೆ ಸರಿಯಾಗಿ ತಿನ್ನುವುದಿಲ್ಲ. ಮೊಲ ನೈಸರ್ಗಿಕವಾಗಿ ಹುಲ್ಲು ತಿಂದು ಬದುಕುತ್ತದೆ. ಆದಾಗ್ಯೂ ವಾಣಿಜ್ಯ ಸಾಕಣೆಯಲ್ಲಿ ಶೀಘ್ರವಾಗಿ ಹೆಚ್ಚಿನ ಬೆಳವಣಿಗೆ ಸಾಧಿಸಲು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ದಾಣಿ ಮಿಶ್ರಣ ಕೊಡುವುದು ಅವಶ್ಯಕ. ಸಿದ್ಧ ಪಶು ಆಹಾರ ಖರೀದಿಸುವುದು ದುಬಾರಿ. ಬದಲಿಗೆ ಸ್ಥಳೀಯವಾಗಿ ಲಭ್ಯವಾಗುವ ವಸ್ತುಗಳನ್ನು ಬಳಸಿ ದಾಣಿ ಅಥವಾ ಕೈತಿಂಡಿ ತಯಾರಿಸಬಹುದು. ಈ ಆಹಾರ ಮಿಶ್ರಣದ ಅಡಕ ಅಂಶಗಳು ಹೀಗಿರಲಿ: ಗೋಧಿ ಬೂಸ ಶೇಕಡ 30%, ಮೆಕ್ಕೆಜೋಳ ಶೇಕಡ 30%, ಅಕ್ಕಿ ಅಥವಾ ಅವಲಕ್ಕಿ ನುಚ್ಚು ಶೇಕಡ 20%, ಹಾಗೂ ಹುರುಳಿ, ಅಲಸಂದೆ, ಅವರೆ ಅಥವಾ ರಾಗಿ ಶೇಕಡ 20%. ಈ ಎಲ್ಲಾ ಧಾನ್ಯಗಳು ಈ ರೀತಿ ರವೆ ಅಥವಾ ನುಚ್ಚಿನ ರೂಪದಲ್ಲಿರಲಿ. 1 ತಿಂಗಳಿಗೆ ಸಾಕಾಗುವಷ್ಟನ್ನು ಒಮ್ಮೆ ತಯಾರಿಸಿಕೊಳ್ಳಿ. ಹೆಚ್ಚು ಕಾಲ ದಾಸ್ತಾನಿಟ್ಟರೆ ಶಿಲೀಂಧ್ರ ಬೆಳೆದು ಮೊಲಗಳ ಆರೋಗ್ಯ ಕೆಡಿಸಬಹುದು. ಮಿಶ್ರಣಕ್ಕೆ ಬಳಸುವ ಧಾನ್ಯಗಳು ಸ್ವಚ್ಛವಾಗಿರಲಿ. ಮುಗ್ಗಲು ಹಿಡಿದ ಕಾಳುಗಳನ್ನ ಬಳಸಬೇಡಿ. ದಾಣಿ ಮಿಶ್ರಣವನ್ನು ಸ್ವಚ್ಛ ನೀರಿನಲ್ಲಿ ನೆನೆಸಿ ಕಲಸಬೇಕು. 1 ಕಿಲೋಗ್ರಾಂ ತಿಂಡಿಗೆ 1 ಚಮಚೆ ಅಂದರೆ 20 ಗ್ರಾಂನಷ್ಟು ಖನಿಜ ಮಿಶ್ರಣ ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು. ಈ ಮಿಶ್ರಣ ತೆಳ್ಳಗಿರದೆ ಈ ರೀತಿ ಚಟ್ನಿಯಷ್ಟು ಗಟ್ಟಿಯಾಗಿರಲಿ. ಖನಿಜ ಮಿಶ್ರಣ ಬಳಕೆ ಕಡ್ಡಾಯ. ಇದರಲ್ಲಿನ ಖನಿಜ ಮತ್ತು ವಿಟಮಿನ್ ಅಂಶಗಳು ಮೊಲದ ಆರೋಗ್ಯಯುತ ಬೆಳವಣಿಗೆಗೆ ಅತ್ಯಗತ್ಯ. ಈ ದಾಣಿ ಮಿಶ್ರಣವನ್ನು ಮುಂಜಾನೆ 8-9 ಗಂಟೆಗೆ ಕೊಡಿ. ಪ್ರತಿ ಮರಿ ಮೊಲಕ್ಕೆ ಸುಮಾರು 50 ಗ್ರಾಂ ಹಾಗೂ ದೊಡ್ಡ ಮೊಲಕ್ಕೆ 100 ಗ್ರಾಂ ಸಾಕು. ಬೆಳಿಗ್ಗೆ, ಮಧ್ಯಾಹ್ನ ಹೀಗೆ ದಿನಕ್ಕೆರಡು ಬಾರಿ ಕುಡಿಯಲು ಸ್ವಚ್ಛ ನೀರು ಕೊಡಬೇಕು. ಬೇಸಿಗೆಯಲ್ಲಿ ಸಾಯಂಕಾಲ ಮತ್ತೊಂದು ಬಾರಿ ನೀರು ಕೊಟ್ಟರೆ ಒಳ್ಳೆಯದು. ಇದೀಗ ಮೊಲಗಳ ಆರೋಗ್ಯ ರಕ್ಷಣೆ ಕುರಿತು ಚರ್ಚಿಸೋಣ. ಮೊಲಗಳು ಸ್ವಚ್ಛ ಪರಿಸರ ಬಯಸುವ ಶುಭ್ರ ಪ್ರಾಣಿಗಳು. ಹಾಗಾಗಿ ಸಾಕಣೆ ಸ್ಥಳದಲ್ಲಿ ಸಾಕಷ್ಟು ಗಾಳಿ, ಬೆಳಕು ಲಭ್ಯವಿರಬೇಕು. ಕುಡಿಯಲು ಕೊಡುವ ನೀರು ಕಲುಷಿತವಾಗದಂತೆ ಹೆಚ್ಚಿನ ಜಾಗ್ರತೆ ವಹಿಸಿ. ಪ್ರತಿದಿನ ಆಹಾರ ನೀಡುವಾಗ ಪಂಜರದಲ್ಲಿ ಅಳಿದುಳಿದ ಹುಲ್ಲು ಕಸಗಳನ್ನು ಸ್ವಚ್ಛಗೊಳಿಸಿ.
ಪಂಜರದಡಿ ಸಂಗ್ರಹವಾದ ಹುಲ್ಲು ಹಿಕ್ಕೆಗಳನ್ನು ದಿನಕ್ಕೊಮ್ಮೆ ಗುಡಿಸಿ ಹೊರಸಾಗಿಸಿ ಗುಡ್ಡೆ ಹಾಕಿ. ಮೊಲಗಳಿಗೆ ದಾಣಿ ನೀರು ನೀಡುವ ಬಟ್ಟಲುಗಳನ್ನು ಪ್ರತಿನಿತ್ಯ ತೊಳೆಯಬೇಕು. ನೆಲಹಾಸು ಮಣ್ಣಿನದಾಗಿದ್ದರೆ ಉತ್ತಮ. ಸಿಮೆಂಟು ನೆಲವಾಗಿದ್ದರೆ ಪ್ರತಿದಿನ ತೊಳೆಯುವುದು ಅನಿವಾರ್ಯ. ಪಂಜರದಡಿಯ ನೆಲಕ್ಕೆ ವಾರಕ್ಕೊಮ್ಮೆ ಸುಣ್ಣ ಮತ್ತು ಬ್ಲೀಚಿಂಗ್ ಪೌಡರ್ ಅನ್ನು 5:1 ಪ್ರಮಾಣದಲ್ಲಿ ಮಿಶ್ರ ಮಾಡಿ ಎರಚಿ. 1 ಲೀಟರ್ ನೀರಿಗೆ 10 ಮಿಲಿ ಡೆಟಾಲ್ ಹಾಕಿ ವಾರಕ್ಕೊಮ್ಮೆ ಸ್ಪ್ರೇಯರ್ನಿಂದ ಪಂಜರಗಳಿಗೆ ಸಿಂಪಡಿಸಿದರೆ ಒಳ್ಳೆಯದು. ಒಟ್ಟಾರೆಯಾಗಿ ಸ್ವಚ್ಛ ಪರಿಸರ, ಸತ್ವಯುತ ಆರೋಗ್ಯಪೂರ್ಣ ಆಹಾರಗಳು ಯಶಸ್ವಿ ಮೊಲ ಸಾಕಣೆಯ ಮೂಲ ಮಂತ್ರಗಳು. ವೈಜ್ಞಾನಿಕವಾಗಿ ಸ್ವಚ್ಛ ಸಾಕಣೆ ಕೈಗೊಂಡರೆ ಮೊಲಗಳಿಗೆ ಹೆಚ್ಚಿನ ರೋಗಬಾಧೆ ಇಲ್ಲ. ಆದಾಗ್ಯೂ ಸಣ್ಣಪುಟ್ಟ ಸಮಸ್ಯೆಗಳು ಬರಬಹುದು. ಅನಾರೋಗ್ಯ ಪೀಡಿತ ಮೊಲ ಸರಿಯಾಗಿ ಆಹಾರ ತಿನ್ನದೇ ಮಂಕಾಗಿ ಕುಳಿತಿರುತ್ತದೆ. ಹೈನುಗಾರಿಕೆಯಂತೆ ಇಲ್ಲಿ ಉಪಚಾರಕ್ಕೆ ಪಶುವೈದ್ಯರನ್ನು ಕರೆಯಿಸುವುದು ದುಬಾರಿ. ಬದಲಿಗೆ ಸ್ವಲ್ಪ ತರಬೇತಿ ಪಡೆದು ಸ್ವತಃ ನಿರ್ವಹಿಸಬಹುದು. ಆದಾಗ್ಯೂ ಹೆಚ್ಚಿನೆಲ್ಲಾ ಔಷಧಗಳು ವಿವಿಧ ಸಾಂದ್ರತೆಯಲ್ಲಿ ಹಲವು ಬ್ರ್ಯಾಂಡ್ಗಳಲ್ಲಿ ಸಿಗುತ್ತವೆ. ಔಷಧದ ಪ್ರಮಾಣವನ್ನು ರೋಗದ ತೀವ್ರತೆ, ಮೊಲದ ವಯಸ್ಸು ಮತ್ತು ದೇಹದ ತೂಕ ಅವಲಂಬಿಸಿ ನಿರ್ಧರಿಸಬೇಕಾಗುತ್ತದೆ. ಹಾಗಾಗಿ ತಜ್ಞ ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಚಿಕಿತ್ಸೆ ಕೈಗೊಳ್ಳುವುದು ಒಳ್ಳೆಯದು. ಕಾರಣ, ಇಲ್ಲಿ ಕೇವಲ ಔಷಧಗಳ ವಿಧಗಳನ್ನು ಮಾತ್ರ ಹೆಸರಿಸಿದ್ದೇವೆ. ಚುಚ್ಚುಮದ್ದು ನೀಡಲು 1 ಮಿಲಿಯ ಚಿಕ್ಕ ಗಾತ್ರದ ಅಂದರೆ ಇನ್ಸುಲಿನ್ ಸಿರಿಂಜ್ ಬಳಸಬೇಕು. ಇದರ ಸೂಜಿ ತೆಳ್ಳಗಿದ್ದು ಹೆಚ್ಚು ನೋವಾಗುವುದಿಲ್ಲ. ಇನ್ನು ಬಾಯಲ್ಲಿ ಕೊಡುವ ಹನಿ ಔಷಧಿಗಳಿಗೆ ಸೂಜಿರಹಿತ 2 ಮಿಲಿ ಸಿರಿಂಜ್ ಬಳಸಬೇಕು. ಪ್ರತಿ ಬಾರಿ ಬಳಸಿದಾಗಲೂ 2-3 ಸಾರಿ ನೀರು ಒಳಗೆಳೆದು ಹೊರಹಾಕಿ ಸಿರಿಂಜ್ ಅನ್ನು ಸ್ವಚ್ಛಗೊಳಿಸಬೇಕು. ಇದೀಗ ಮೊಲಗಳನ್ನು ಕಾಡುವ ಪ್ರಮುಖ ರೋಗಗಳನ್ನು ನೋಡೋಣ. ಈ ಮೊಲ ಜ್ವರ, ನೆಗಡಿ, ಕೆಮ್ಮಿನಿಂದ ಬಳಲುತ್ತಿದೆ. ಇಂಥ ಮೊಲದ ಕಿವಿಗಳು ಹೆಚ್ಚು ಬಿಸಿಯಾಗಿದ್ದು ಮೂಗಿನಿಂದ ನೀರು ಸೋರುತ್ತಿರುತ್ತದೆ. ಕೆಮ್ಮು ಕೂಡ ಕಾಣಿಸಿಕೊಳ್ಳಬಹುದು. ಇದರ ಪರಿಹಾರಕ್ಕೆ ಎಂಡ್ರೋಸಿನ್ನಂತಹ ಜೀವ ನಿರೋಧಕ ಔಷಧವನ್ನು ಬಾಯಿಯ ಮೂಲಕ 3-4 ದಿನ ಕೊಡಬೇಕು. ಸಮಸ್ಯೆ ತೀವ್ರವಾಗಿದ್ದರೆ ಜೆಂಟಾಮೈಸಿನ್ ಚುಚ್ಚುಮದ್ದನ್ನು ದಿನಕ್ಕೊಮ್ಮೆಯಂತೆ 3 ದಿನ ತೊಡೆಯ ಮೂಲಕ ಚುಚ್ಚಬೇಕು. ಮೊಲಗಳ ಇನ್ನೊಂದು ಪ್ರಮುಖ ಸಮಸ್ಯೆ ಬೇಧಿ. ಇದು ಕಲುಷಿತ ಆಹಾರ, ನೀರಿನಿಂದ ಬರುವ ಸಮಸ್ಯೆ. ಕಾಕ್ಸಿಡಿಯಂ ಎಂಬ ಪ್ರೋಟೋಜುವಾ ಏಕಾಣುಜೀವಿ ಇದಕ್ಕೆ ಕಾರಣ. ಬೇಧಿ ಪೀಡಿತ ಮೊಲ ನಿತ್ರಾಣವಾಗಿದ್ದು ಬಾಲದ ಕೆಳಗೆ ರಾಡಿಯಾಗಿರುವುದು ಕಾಣುತ್ತದೆ. ಗಟ್ಟಿ ಹಿಕ್ಕೆಯ ಬದಲಿಗೆ ರಾಡಿಯಾದ ಮೊಲ ಪಂಜರ ನೆಲದ ಮೇಲೆ ಬಿದ್ದಿರುತ್ತದೆ. ಬೇಧಿ ಒಂದು ಸೂಕ್ಷ್ಮ ರೋಗವಾಗಿದ್ದು ಅಲಕ್ಷ್ಯ ಮಾಡಿದರೆ ಮೊಲ ಸಾಯಬಹುದು. ಇಂಥ ಮೊಲಗಳಿಗೆ ಕುಡಿಯುವ ನೀರನ್ನು ಕಡಿಮೆ ಮಾಡಿ. ಇದರ ಚಿಕಿತ್ಸೆಯಾಗಿ ಸಲ್ಫಾ ಔಷಧದ ಚುಚ್ಚುಮದ್ದನ್ನು ತೊಡೆಯ ಮೂಲಕ ಕೊಡಬೇಕು. ದಿನಕ್ಕೊಮ್ಮೆಯಂತೆ 3-4 ದಿನ ಮುಂದುವರೆಸಿರಿ. ಹೆಚ್ಚಿನ ಮೊಲಗಳಿಗೆ ಬೇಧಿ ಕಾಣಿಸಿಕೊಂಡಲ್ಲಿ ಸಲ್ಫಾಡಿಮಿಡಿನ್ ಮತ್ತು ಫೆರಾಜೋಲಿಡೋನ್ ಮಾತ್ರೆಗಳನ್ನು ದಾಣಿಯ ಮೂಲಕ 4 ದಿನಗಳ ಕಾಲ ಎಲ್ಲಾ ಮೊಲಗಳಿಗೆ ಕೊಡಬೇಕು. ಇನ್ನೊಂದು ಪ್ರಮುಖ ರೋಗ ಕಜ್ಜಿ. ಶುದ್ಧ ಗಾಳಿಯ ಕೊರತೆ, ಅಸಮರ್ಪಕ ಸ್ವಚ್ಛತೆ ಕಜ್ಜಿ ಸಮಸ್ಯೆಗೆ ಮೂಲ ಕಾರಣಗಳು. ನೋಡಿ, ಈ ಮೊಲದ ಕಿವಿ, ಮೂಗು, ಕಣ್ಣಿನ ಹುಬ್ಬು ಮುಂತಾದೆಡೆ ಕಜ್ಜಿ ವ್ಯಾಪಿಸಿದೆ. ಇದಕ್ಕೆ ಚಿಕಿತ್ಸೆಯಾಗಿ ಐವರ್ಮೆಕ್ಟಿನ್ ಔಷಧವನ್ನು ಒಮ್ಮೆ ಮಾತ್ರ ಚುಚ್ಚಿದರೆ ಸಾಕು. ಸಣ್ಣ ಮರಿಗಳಿಗೆ ಇದೇ ಮದ್ದನ್ನು ಬಾಯಿಯ ಮೂಲಕ ಹಾಕಬೇಕು. ಇದಲ್ಲದೆ ಎಸ್ಕೋಬಾಯಿಲ್ ಮುಲಾಮನ್ನು ಕೊಬ್ಬರಿ ಎಣ್ಣೆಯೊಂದಿಗೆ ಸಮ ಪ್ರಮಾಣದಲ್ಲಿ ಮಿಶ್ರ ಮಾಡಿ ಹಚ್ಚಬೇಕು. 1 ವಾರದಲ್ಲಿ ಕಜ್ಜಿ ಒಣಗಿ ಉದುರಿ ಹೋಗುತ್ತದೆ. ಆ ಜಾಗದಲ್ಲಿ ನಿಧಾನವಾಗಿ ಕೂದಲು ಬೆಳೆಯುತ್ತದೆ. ಗರ್ಭಧರಿಸಿದ ಮೊಲಗಳಿಗೆ ಐವರ್ಮೆಕ್ಟಿನ್ ಕೊಡಬಾರದು. ಇದರಿಂದ ಗರ್ಭಪಾತವಾಗುತ್ತದೆ. ಇವುಗಳಿಗೆ ಕೇವಲ ಮುಲಾಮು ಅಥವಾ ಬೇವಿನ ಎಣ್ಣೆ ಹಚ್ಚಿ ಕಜ್ಜಿ ನಿಯಂತ್ರಿಸಬೇಕು. 2 ತಿಂಗಳ ಮರಿಗಳಿಗೆ
ತಿಂಗಳಿಗೊಮ್ಮೆ ಐವರ್ಮೆಕ್ಟಿನ್ ಅನ್ನು ಬಾಯಿಯ ಮೂಲಕ ಕೊಟ್ಟರೆ ಕಜ್ಜಿ ಬರದಂತೆ ತಡೆಗಟ್ಟಬಹುದು ಮತ್ತು ಹೊಟ್ಟೆಯಲ್ಲಿನ ಜಂತು ಮತ್ತಿತರೆ ಹುಳುಗಳನ್ನು ಕೂಡ ಇದು ನಿಯಂತ್ರಿಸಬಲ್ಲದು. ಇದಲ್ಲದೆ ಜಂತು ನಿವಾರಣೆಗೆ ಅಲ್ಬೆಂಡಿಸಾಲ್ ಮಾತ್ರೆಗಳನ್ನು ಕುಟ್ಟಿ ಪುಡಿ ಮಾಡಿ ಪ್ರತಿ ಮೊಲಕ್ಕೆ 1 ಮಿಲಿಗ್ರಾಂ ಪ್ರಮಾಣದಲ್ಲಿ 3 ತಿಂಗಳಿಗೊಮ್ಮೆ ಕೊಡಬಹುದು. ಕೆಲವೊಮ್ಮೆ ಮೊಲಗಳು ಕಚ್ಚಾಡಿ ಗಾಯ ಮಾಡಿಕೊಳ್ಳುತ್ತವೆ ಅಥವಾ ಹರಿತ ಭಾಗಗಳು ಚುಚ್ಚಿ ರಕ್ತ ಸೋರಬಹುದು. ಗಾಯವನ್ನು ಡೆಟಾಲ್ನಿಂದ ಸ್ವಚ್ಛಗೊಳಿಸಿ ಹಿಮ್ಯಾಕ್ಸ್ ಅಥವಾ ಜೀವನಿರೋಧಕ ಮುಲಾಮನ್ನು 3-4 ದಿನ ಹಚ್ಚಬೇಕು. ಗಾಯ ತೀವ್ರವಾಗಿದ್ದರೆ ಆಂಟಿಬಯೋಟಿಕ್ ಚುಚ್ಚುಮದ್ದನ್ನು ದಿನಕ್ಕೊಮ್ಮೆಯಂತೆ 3-4 ದಿನ ತೊಡೆಯ ಮೂಲಕ ಕೊಡಬೇಕು. ಇನ್ನು ಬಿಳಿ ಮೂತ್ರ, ಕಿವಿಕೊಳೆ, ನರದೌರ್ಬಲ್ಯ, ಗಂಟು ಮುಂತಾದ ಚಿಕ್ಕ ಪುಟ್ಟ ಸಮಸ್ಯೆಗಳಿವೆ, ಆದರೆ ಇವುಗಳಿಂದ ಗಣನೀಯ ನಷ್ಟ ಕಂಡುಬರುವುದಿಲ್ಲ. ಸಂತಾನಹೀನತೆ ಕೆಲ ಹೆಣ್ಣು ಮೊಲಗಳನ್ನು ಕಾಡುತ್ತದೆ. ಇವುಗಳಿಗೆ ಮಿಲನದಲ್ಲಿ ಆಸಕ್ತಿ ಇರುವುದಿಲ್ಲ ಅಥವಾ ಮಿಲನವಾದರೂ ಗರ್ಭ ಧರಿಸುವುದಿಲ್ಲ. ಇದರ ಚಿಕಿತ್ಸೆಯಾಗಿ ಮೊಲವೊಂದಕ್ಕೆ ಪ್ರತಿದಿನ ಸ್ಟಿಲ್ಬೆಸ್ಟ್ರಾಲ್ ಅರ್ಧ ಮಾತ್ರೆ ಮತ್ತು ಕೋಕೋಎಚ್ ಅರ್ಧ ಮಾತ್ರೆಗಳನ್ನು ತಿಂಡಿಯ ಮೂಲಕ 5 ದಿನ ತಿನ್ನಿಸಬೇಕು. ನಂತರ ಕ್ರಾಸಿಂಗ್ ಮಾಡಿಸಬೇಕು. ಇಷ್ಟಾಗಿಯೂ ಮೊಲ ಗರ್ಭ ಧರಿಸದಿದ್ದರೆ ಅದು ಸಂತಾನೋತ್ಪತ್ತಿಗೆ ಅನರ್ಹವೆಂದು ಪರಿಗಣಿಸಿ ಬೇರ್ಪಡಿಸಬೇಕು. ಕೆಲಮರಿಗಳು ಸಣಕಲಾಗಿ ಅಶಕ್ತತೆಯಿಂದ ಬಳಲುತ್ತವೆ. ಕ್ಯಾಲ್ಶಿಯಂ ಹಾಗೂ ಇನ್ನಿತರ ಪೋಷಕಾಂಶಗಳ ಕೊರತೆ ಇದಕ್ಕೆ ಕಾರಣ. ಈ ಸಮಸ್ಯೆಯ ಪರಿಹಾರಕ್ಕೆ ಪ್ರತಿದಿನ 2 ಮಿಲಿಯಷ್ಟು ಕ್ಯಾಲ್ಶಿಯಂ ಟಾನಿಕ್ ಅನ್ನು 5 ದಿನಗಳ ಕಾಲ ಬಾಯಿಯ ಮೂಲಕ ಕೊಡಬೇಕು. ನಂತರ 5 ದಿನ 2 ಮಿಲಿ ಲಿವರ್ ಟಾನಿಕ್ ಕೊಡಿ. ಹೀಗೆ 2 ವಾರಗಳ ಕಾಲ ಮುಂದುವರಿಸಿದರೆ ಮೊಲದ ಆರೋಗ್ಯ ಸುಧಾರಿಸಿ ಚೆನ್ನಾಗಿ ಬೆಳೆಯುತ್ತದೆ. ಈ ಟಾನಿಕ್ಗಳನ್ನು ಎಲ್ಲಾ ಮೊಲಗಳಿಗೂ ತಿಂಗಳಿಗೊಮ್ಮೆ 3 ದಿನ 1 ಮಿಲಿಯಷ್ಟು ಕೊಡುತ್ತಿದ್ದರೆ ಅವುಗಳ ಜೀರ್ಣಶಕ್ತಿ ವೃದ್ಧಿಸಿ ಹೆಚ್ಚಿನ ತೂಕ ಪಡೆಯುತ್ತವೆ. ಇದೀಗ ಮೊಲಗಳ ಉಪಯೋಗಗಳನ್ನು ನೋಡೋಣ. ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಮಾಂಸದ ಉದ್ದೇಶಕ್ಕಾಗಿ ಮೊಲ ಸಾಕಣೆ ನಡೆದಿದೆ. ಮೊಲದ ಉಣ್ಣೆಗೆ ಹೆಚ್ಚಿನ ಬೆಲೆ ಇದೆಯಾದರೂ ಅಂಗೋರಾದಂಥ ಉಣ್ಣೆಯ ತಳಿಗಳು ನಮ್ಮಲ್ಲಿ ಚಾಲ್ತಿಯಲ್ಲಿಲ್ಲ. ಶಿಮ್ಲಾ, ಜಮ್ಮು ಕಾಶ್ಮೀರ, ಊಟಿಗಳಲ್ಲಿ ಮೊಲದ ಉಣ್ಣೆ ಉತ್ಪಾದನೆಯನ್ನು ಕಾಣಬಹುದು. ಈ ಉಣ್ಣೆ ಸೌಂದರ್ಯದ ವಸ್ತುಗಳ ತಯಾರಿಕೆಗೆ ಬಳಕೆಯಾಗುತ್ತದೆ. ಇನ್ನು ಮೊಲದ ಬಣ್ಣ ವೈವಿಧ್ಯಮಯವಾದ್ದರಿಂದ ಚರ್ಮಕ್ಕೆ ಉತ್ತಮ ಬೇಡಿಕೆ ಇದೆ. ಕೂದಲು ಮೃದುವಾಗಿ ಆಕರ್ಷಕವಾಗಿದ್ದು ಉದುರುವುದಿಲ್ಲ. ಟೊಪ್ಪಿಗೆ, ಬ್ಯಾಗ್ ಮುಂತಾದ ತಯಾರಿಕೆಗೆ ಚರ್ಮ ಬಳಕೆಯಾಗುತ್ತದೆ. ಮೊಲದ ಮಾಂಸ ಮೃದುವಾಗಿ ಹೆಚ್ಚು ರುಚಿಕರವಾಗಿರುತ್ತದೆ, ಮೂಳೆಯ ಪ್ರಮಾಣ ಕಡಿಮೆ. ಆಕರ್ಷಕ ಕೆಂಪು ಬಣ್ಣ ಹೊಂದಿದ ಈ ಮಾಂಸವನ್ನು ಬೇಯಿಸಿದಾಗ ಉಬ್ಬಿ ಅಧಿಕಗೊಳ್ಳುತ್ತದೆ. ಹಂದಿ, ಕೋಳಿ, ಕುರಿ ಮಾಂಸಗಳಿಗೆ ಹೋಲಿಸಿದಲ್ಲಿ ಮೊಲದ ಮಾಂಸದ ಕೊಬ್ಬಿನಾಂಶ ತುಂಬಾ ಕಡಿಮೆ. ಕೊಲೆಸ್ಟ್ರಾಲ್ ಕೂಡ ಹೆಚ್ಚಿರುವುದಿಲ್ಲ. ಪ್ರೋಟೀನು ಅಂಶ ಅಧಿಕವಾಗಿದ್ದು ಇದೊಂದು ಆರೋಗ್ಯಪೂರ್ಣ ಮಾಂಸಾಹಾರ ಎನ್ನಬಹುದು. ಇನ್ನು ಮಾಂಸ ಚರ್ಮಗಳಿಗಲ್ಲದೆ ಕೇವಲ ಮುದ್ದಿನ ಸಾಕುಪ್ರಾಣಿಯಾಗಿಯೂ ಕೂಡ ಮೊಲ ಸಾಕಷ್ಟು ಪ್ರಚಲಿತದಲ್ಲಿದೆ. ಚಿಕ್ಕ ಗಾತ್ರದ ಆಕರ್ಷಕ ಮರಿಮೊಲಗಳಿಗೆ ನಗರ ಪ್ರದೇಶಗಳಲ್ಲಿ ಉತ್ತಮ ಬೇಡಿಕೆ ಇದೆ. ಮೊಲದ ಹಿಕ್ಕೆ ಒಂದು ಉತ್ತಮ ಗೊಬ್ಬರ. ಹೈನುಗಾರಿಕೆಯಂತೆ ದೊಡ್ಡ ಪ್ರಮಾಣದಲ್ಲಿ ಸಿಗದಿದ್ದರೂ ತರಕಾರಿ ಕೈತೋಟಗಳಿಗೆ ಪೌಷ್ಟಿಕ ಗೊಬ್ಬರವಾಗಬಲ್ಲದು. ಪೋಷಕಾಂಶಗಳಲ್ಲಿ ಇದು ಹಸುವಿನ ಗೊಬ್ಬರದ ಸುಮಾರು 2 ಪಟ್ಟು ಸಾರಜನಕ, ರಂಜಕ, ಪೊಟ್ಯಾಶ್ ಅಂಶ ಹೊಂದಿರುತ್ತದೆ. 200 ಮೊಲಗಳ ಒಂದು ಘಟಕದಿಂದ ವರ್ಷಕ್ಕೆ ಸುಮಾರು 4 ಟ್ರ್ಯಾಕ್ಟರ್ ಲೋಡುಗಳಷ್ಟು ಗೊಬ್ಬರ ಸಿಗುತ್ತದೆ. ಈಗ ಮೊಲ ಸಾಕಣೆಯ ಲಾಭ ನಷ್ಟಗಳನ್ನು ನೋಡೋಣ. ಒಂದು ವಾಣಿಜ್ಯ ಮಟ್ಟದ ಮೊಲ ಸಾಕಣೆ ಘಟಕದಲ್ಲಿ 25 ತಾಯಿ ಮೊಲ ಮತ್ತು 5 ಗಂಡು ಮೊಲ ಸಾಕುವುದು ಎಂದಿಟ್ಟುಕೊಳ್ಳೋಣ. ಒಂದು ತಾಯಿ ಮೊಲ ಒಮ್ಮೆ 6-8 ಮರಿಗಳಂತೆ
ವರ್ಷಕ್ಕೆ 5-6 ಬಾರಿ ಮರಿ ಹಾಕಿ 40 ಮರಿಗಳನ್ನು ಕೊಡುತ್ತದೆ. ಅಂದರೆ ವರ್ಷಕ್ಕೆ 25 ಮೊಲಗಳಿಂದ 1,000 ಮರಿ ಬೆಳೆಸಿ ಮಾರಬಹುದು. ಮರಿಗಳು 3-4 ತಿಂಗಳಿಗೆ 2-2.5 ಕಿಲೋಗ್ರಾಂ ತೂಕ ಪಡೆದು ಮಾರಾಟಕ್ಕೆ ಸಿದ್ಧವಾಗುತ್ತವೆ. ಇಂಥ ಮೊಲಗಳಿಗೆ 1 ಕಿಲೋಗ್ರಾಂಗೆ 100-125 ರೂಪಾಯಿ ಬೆಲೆ ಸಿಗುತ್ತದೆ. ಒಂದು ಮರಿ ಮೊಲವನ್ನು 4 ತಿಂಗಳು ಬೆಳೆಸಲು 6 ಕಿಲೋಗ್ರಾಂ ದಾಣಿ ಮಿಶ್ರಣ ಬೇಕು. 200 ಮೊಲ ಸಾಮರ್ಥ್ಯದ ಒಂದು ಘಟಕ ನೋಡಿಕೊಳ್ಳಲು ಒಬ್ಬ ಆಳು ಸಾಕು. ಹೀಗೆ ಮೊಲವೊಂದು ಮಾರಾಟಕ್ಕೆ ಸಿದ್ಧವಾಗಲು ತಗಲುವ ಅಂದಾಜು ವೆಚ್ಚ, ತಿಂಡಿ ಖರ್ಚು 60 ರೂಪಾಯಿಗಳು, ಸಾಕಣೆ ಕೂಲಿ ಖರ್ಚು 30 ರೂಪಾಯಿಗಳು ಮತ್ತು ಔಷಧಿ ಮತ್ತಿತರ ಖರ್ಚು 10 ರೂಪಾಯಿಗಳು, ಒಟ್ಟು ಖರ್ಚು 100 ರೂಪಾಯಿಗಳು. ಇಂಥ ಮೊಲ 2 ಕಿಲೋಗ್ರಾಂ ತೂಗಿದರೆ ಕನಿಷ್ಠ 200 ರೂಪಾಯಿ ಬೆಲೆ ಪಡೆಯುತ್ತದೆ. ಅಂದರೆ ಮೊಲ 1-ರಿಂದ 100 ರೂಪಾಯಿ ನಿವ್ವಳ ಲಾಭ ಸಾಧ್ಯ. ಈ ರೀತಿ 1,000 ಮೊಲ ಮಾರಾಟದಿಂದ ವರ್ಷಕ್ಕೆ 1,00,000 ರೂಪಾಯಿಗಳಷ್ಟು ನಿವ್ವಳ ಆದಾಯ ಗಳಿಸಬಹುದು. ಇಷ್ಟು ಮೊಲಗಳಿಗೆ 10 ಅಡಿ ಉದ್ದ, 4 ಅಡಿ ಅಗಲದ 10 ಪಂಜರಗಳು ಸಾಕು. ಪ್ರತಿ ಪಂಜರದ ಬೆಲೆ 2,500 ರೂಪಾಯಿಗಳಾದರೆ ಒಟ್ಟು ಹೂಡಿಕೆ 25,000 ರೂಪಾಯಿಗಳು. ಇನ್ನು ಸಾಕಣೆ ಮನೆ ನಿರ್ಮಾಣದ ಖರ್ಚು ಪ್ರತ್ಯೇಕ. ಘಟಕ ಆರಂಭಿಸಲು ಖರೀದಿಸಬೇಕಾದ ಶುದ್ಧ ತಳಿ ಮೊಲವೊಂದಕ್ಕೆ ಸುಮಾರು 300-400 ರೂಪಾಯಿ ಬೆಲೆ ಇದೆ. ಒಂದು ಘಟಕ ಸ್ಥಾಪನೆಯ ಖರ್ಚು ಆದಾಯಗಳ ಸ್ಥೂಲ ಪರಿಚಯ ಸಿಗಲೆಂದು ಈ ಉದಾಹರಣೆ ನೀಡುತ್ತಿದ್ದೇವೆ. ಸದ್ಯ ಮೊಲಗಳಿಗೆ ವ್ಯವಸ್ಥಿತ ಬೇಡಿಕೆ, ಮಾರುಕಟ್ಟೆ ನಿರ್ಮಾಣವಾಗಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಸಾಕಣೆ ಮಾಡಿ ನಿರಂತರ ಪೂರೈಕೆ ಮಾಡುವುದಾದರೆ ಹೋಟೆಲ್ಗಳಲ್ಲಿ ಬೇಡಿಕೆ ಕುದುರಿಸುವುದು ಖಂಡಿತ ಕಷ್ಟವಲ್ಲ. ಮೊಲ ಪಂಜರ ನೀಡಿ ಸಲಹೆ ಕೊಡುವ ಖಾಸಗಿ ಸಂಸ್ಥೆಗಳ ಮಾತು ಸ್ವಲ್ಪ ಉತ್ಪ್ರೇಕ್ಷೆ ಇರಬಹುದು, ಆದರೆ ಪೂರ್ತಿ ಸುಳ್ಳಲ್ಲ. ಮಾರುಕಟ್ಟೆಗೆ ಅವರನ್ನೇ ನಂಬಿ ಕೂರುವುದಕ್ಕಿಂತ ಸ್ವತಃ ಕಾರ್ಯಾಚರಣೆಗಳಿದರೆ ಮೊಲ ಸಾಕಣೆ ಕೃಷಿಯೊಂದಿಗೆ ಒಂದು ಉತ್ತಮ ಉಪಕಸುಬಾಗಬಲ್ಲದು. ಮೊಲ ಸಾಕಣೆಯಿಂದ ಒಂದೊಮ್ಮೆ ಭಾರೀ ಲಾಭವಾಗದಿದ್ದರೂ ಒಂದು ಆಕರ್ಷಕ ಉಪ ಆದಾಯಕ್ಕೆ ಖಂಡಿತ ಮೋಸವಿಲ್ಲ.